ಭಾರತ ಸ್ವತಂತ್ರವಾಗಿ 70 ವರ್ಷಗಳೇ ಕಳೆದು ಹೋದರೂ 19 ಕೋಟಿ ಗ್ರಾಮೀಣ ಮನೆಗಳಲ್ಲಿ ಕೇವಲ 3 ಕೋಟಿ ಮನೆಗಳಿಗಷ್ಟೇ ಕುಡಿಯುವ ನೀರಿನ ನಳ ಸಂಪರ್ಕ ಸಿಕ್ಕಿತ್ತು. ಮಹಿಳೆಯರು ಹಾಗೂ ಮಕ್ಕಳು ದಿನ ಬಳಕೆಯ ನೀರಿಗಾಗಿ ಮೈಲುಗಟ್ಟಲೆ ನಡೆಯಬೇಕಾಗುತ್ತಿತ್ತು. ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ದೂರದೃಷ್ಟಿ ನಾಯಕತ್ವದಲ್ಲಿ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಜಲಜೀವನ್ ಮಿಷನ್ 2019ರಲ್ಲಿ ಆರಂಭಿಸಲಾಯಿತು. ಭಾರತದ ಪ್ರತಿ ಮನೆಗೂ ಕಾರ್ಯಾತ್ಮಕ ಗೃಹನಳ ಸಂಪರ್ಕ ನೀಡುವ ಉದ್ದೇಶ ಈ ಯೋಜನೆಯದ್ದು. ಜಲಜೀವನ್ ಮಿಷನ್ನಿನ ಕಾರಣದಿಂದಾಗಿ ಈಗ ದೇಶದಲ್ಲಿ ಕಾರ್ಯಾತ್ಮಕ ಗೃಹನಳ ಸಂಪರ್ಕ ಹೊಂದಿರುವ ಮನೆಗಳ ಸಂಖ್ಯೆ 11 ಕೋಟಿಗೂ ಹೆಚ್ಚು. ಮಾತಾವೋ ಬಹನೋಕೋ ಸರ್ ಪೆ ಬೋಝ್ ಉಠಾಕರ್ಕೆ ದೋ ದೋ ತಿನ್ ತಿನ್ ಪಾಂಚ್ ಪಾಂಚ್ ಕಿಲೋಮೀಟರ್ ಜಾನಾ ಪಡ್ತಾ ಹೈ. ಜೀವನ ಕಾ ಬಹುತ್ ಸಾರಾ ಹಿಸ್ಸಾ ಸಿರ್ಫ್ ಪಾನಿ ಮೇ ಖಪ್ ಜಾತಾ ಹೈ. ಔರ್ ಇಸ್ಲಿಯೆ ಜಲ್ ಜೀವನ್ ಮಿಷನ್ ಕೋ ಲೇಕರ್ ಕೆ ಆಗೆ ಬಢೇಂಗೆ. ಜಲಜೀವನ್ ಮಿಷನ್ ಯೋಜನೆಯನ್ನು ಕರ್ನಾಟಕದಲ್ಲಿ ಮನೆ ಮನೆಗೆ ಗಂಗೆ ಎನ್ನಲಾಗುತ್ತದೆ. ಈ ಯೋಜನೆಯ ಮೂಲಕ ಕೇವಲ 3 ವರ್ಷಗಳಲ್ಲಿ 65 ಲಕ್ಷ ಗ್ರಾಮೀಣ ಮನೆಗಳಿಗೆ ಶುದ್ಧ ಸುರಕ್ಷಿತ ಕುಡಿಯುವ ನೀರನ್ನು ನೀಡಲಾಗಿದೆ. ಬಣಗುಡುವ ಭೂಮಿ, ಸಂಸ್ಕೃತಿಯ ತವರು ಧಾರವಾಡ ಜಿಲ್ಲೆಯು ಈ ಜಲಜೀವನ್ ಮಿಷನ್ ಯೋಜನೆಯ ಫಲ ಪಡೆಯುತ್ತಿದೆ. ಇಂದು ಶಿಲಾನ್ಯಾಸ ಮಾಡಲಾಗುತ್ತಿರುವ ಧಾರವಾಡ ಜಿಲ್ಲೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಮಲಪ್ರಭಾ ನದಿಗೆ ಅಡ್ಡವಾಗಿ ಕಟ್ಟಲಾಗಿರುವ ರೇಣುಕಾಸಾಗರ ಜಲಾಶಯದಿಂದ ನೀರನ್ನು ಪಡೆಯಲಿದೆ. ಇಂದು ಜಿಲ್ಲೆಯು ನೀರಿಗೆ ಹೆಚ್ಚಾಗಿ ಅಂತರ್ಜಲವನ್ನೇ ನಂಬಿದೆ. ಈ ಹೊಸ ಬಹುಗ್ರಾಮ ನೀರಿನ ಯೋಜನೆಯು ನೀರಿನ ಲಭ್ಯತೆಯನ್ನು ಸುನಿಶ್ಚಿತಗೊಳಿಸಲಿದೆ. 1040 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಈ ಯೋಜನೆಯು 7 ತಾಲೂಕುಗಳಿಗೆ ನೀರು ಪೂರೈಸಲಿದೆ. ಧಾರವಾಡ ಜಿಲ್ಲೆಯನ್ನು ಜಲಪರಿಪೂರ್ಣವಾಗಿಸುವಲ್ಲಿ ಮಹತ್ತರ ಕೊಡುಗೆ ನೀಡಲಿದೆ. 2 ಲಕ್ಷಕ್ಕೂ ಹೆಚ್ಚಿನ ಮನೆಗಳಲ್ಲಿನ 9,30,000ಕ್ಕೂ ಹೆಚ್ಚು ಜನರು ಈ ಯೋಜನೆಯಿಂದ ನೀರು ಪಡೆಯಲಿದ್ದಾರೆ. ಸನ್ಮಾನ್ಯ ಪ್ರಧಾನಮಂತ್ರಿಯವರು ಇಂದು ಈ ಯೋಜನೆಗೆ ಶಂಕುಸ್ಥಾಪನೆ ಮಾಡುವುದರೊಂದಿಗೆ ಡಬಲ್ ಇಂಜಿನ್ ಸರ್ಕಾರದ ಕಾರ್ಯದಿಂದ ಧಾರವಾಡ ಜಿಲ್ಲೆಯಲ್ಲಿ ಮಹಿಳೆಯರ ಮಕ್ಕಳ ಜೀವನದಲ್ಲಿ ನವ ಉತ್ಸಾಹ ತುಂಬಲಿದೆ. ಧಾರವಾಡ ಜಿಲ್ಲೆಯಲ್ಲಿ ಪ್ರತಿಯೊಂದು ಮನೆಗೂ ಶುದ್ಧ ನೀರು ಕೊಳವೆಗಳ ಮೂಲಕ ತಲುಪಿದಾಗ ನಾಗರಿಕರ ಮುಖದಲ್ಲಿ ಸಂತೃಪ್ತಿಯ ನಗು ಮೂಡಲಿದೆ.